ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ವಾಂಗಿ ಭಾತ್ ಪುಡಿ ಮಾಡ್ತಾ ಇದ್ದೀನಿ. ಇದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸೊ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಸುಮಾರು ದಿನ ಇಟ್ಟು ಇದ್ರ ಘಮ ಹಾಗೆ ಇರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಬಾಣಲೆ ತಗೊಂಡು ಮೊದಲಿಗೆ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ. ಇದ್ರದ್ದೆಲ್ಲ ಕ್ವಾಂಟಿಟಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಮೊದಲಿಗೆ ನಾನು ಒಣ ಕೊಬ್ಬರಿನ ಗರ್ಗರಿಯಾಗಿ ಆಗೋ ತನಕ ಹುರ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈಗ ಒಂದು ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈ ಕಪ್ಪು ನಂದು ಮೆಷರ್ಮೆಂಟು, ಸೊ ಅದರಲ್ಲಿ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇದಾಗತ್ಲೂ ಅರ್ಧ ಆದಮೇಲೆ ಉದ್ದಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ನಷ್ಟು ಒಂದೇ ಕಪ್ನ ಮೆಷರ್ನಲ್ಲಿ ಇಟ್ಕೋಬೇಕು. ಈಗ ಚೆನ್ನಾಗಿ ಎರಡನ್ನು ಹುರ್ಕೋಬೇಕು. ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಬೇಕು, ಲೈಟಾಗಿ ಕಲರು ಚೇಂಜ್ ಆಗಬೇಕು. ನೋಡಿ, ಆಗಿದೆ. ಈಗ ಇಷ್ಟಾದರೆ ಸಾಕು, ತುಂಬ ಸಣ್ಣ ಊರಿನಲ್ಲಿ ಹುರ್ಕೋಬೇಕಾಗತ್ತೆ. ದಪ್ಪ ತಳದ ಪಾತ್ರೆ ಇಟ್ಕೊಂಡು ಸಣ್ಣ ಊರಿನಲ್ಲಿ ಹುರ್ಕೊಂಡು ನೋಡಿ, ಈ ಥರ ಕಲರ್ ಬಂದರೆ ಸಾಕು, ಹಸಿ ವಾಸನೆ ಪೂರ್ತಿಯಾಗಿ ಹೋಗಿರುತ್ತೆ. ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಗುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು, ಚೂರು ಚೂರು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬೀಜ ಕೂಡ ಚೆನ್ನಾಗಿ ಹುರಿಬೇಕು. ಅದಕ್ಕೆ ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಗರ್ಗರಿ ಆಗಬೇಕು. ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು ನೀವು ಹುರ್ಕೊಂಡ್ರೆ ತುಂಬ ಈಸಿಯಾಗಿ ಹುರ್ಕೋಬೋದು. ಇದಕ್ಕೆ ನಾನು ಸುಮಾರು ಒಂದು ಕಪ್ನಷ್ಟು, ಅಂದರೆ ಸಣ್ಣ ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದು ಕೂಡ ಗರ್ಗರಿ ಆಗಬೇಕು. ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೋಡಿ, ಪೂರ್ತಿಯಾಗಿ ಗರ್ಗರಿಯಾಗಿದೆ. ಕರಿಬೇವಿನ ಸೊಪ್ಪಿಂದು ಕಲರ್ ಕೂಡ ಚೇಂಜ್ ಆಗಿದೆ. ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈಗ ಅರ್ಧ ಕಪ್ನಷ್ಟು ಕೊತ್ತಂಬರಿ ಬೀಜ, ಮೂರು ಚೂರು ದಾಲ್ಚಿನ್ನಿ ಒಂದು ಇಂಚಿನಷ್ಟು, ಮತ್ತು ಒಂದು 10 ರಿಂದ 12 ಲವಂಗ ಇರ್ಬೋದು, ಮೂರು ಏಲಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು, ಚೆನ್ನಾಗಿ ಹುರಿಬೇಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು, ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಇರೋ ಬಿಸಿನೇ ಸಾಕು. ಅದಕ್ಕೆ ಸುಮಾರು ಒಂದು ಸ್ಪೂನ್ನಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಆ ಬಿಸಿನೇ ಸಾಕು. ಈಗ ಗಸಗಸೆ ಹುರ್ಕೊಂಡಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಆಗಿದೆ, ಎಲ್ಲಾನು ಹುರ್ಕೊಂಡಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದು ಸುಮಾರು ದಿನ ಇಟ್ಟರೂ ಒಳ್ಳೆ ಘಮ ಇರುತ್ತೆ, ತುಂಬ ಸುಲಭ ಕೂಡ ಮಾಡೋದು. ಒಂದ್ಸಲ ಮಾಡಿ ನೋಡಿ. ಇದನ್ನು ಉಪಯೋಗಿಸಿ ನಾನು ವಾಂಗಿಬಾತ್ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಏರ್ ಟೈಟ್ನಲ್ಲಿ ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ. ಈಗ ಒಂದು ಬಾಂಡೆ ತಗೊಂಡು ದೊಡ್ಡ ಸ್ಪೂನಲ್ಲಿ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನ ಬೇಳೆ ಸುಮಾರು ಒಂದೊಂದು ಸ್ಪೂನಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಮಿಕ್ಕ ಪದಾರ್ಥಗಳನ್ನ ಸೇರಿಸೋದು. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಇದಾದ ನಂತರ ಕರಿಬೇವಿನ ಸೊಪ್ಪು, ಒಂದು 3 ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ನೀವಿಲ್ಲಿ ಯಾವುದಾದ್ರೂ ತರಕಾರಿ ಹಾಕ್ಕೋಬೋದು. ನಾನಿಲ್ಲಿ ಕಡಲೆಕಾಳನ್ನ ಉಪಯೋಗಿಸ್ತಾ ಇದ್ದೀನಿ. ಈಗಾಗಲೇ ಬೆಂದಿದೆ ಇದು. ಉಪ್ಪು ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ಬಾಡಿಸ್ಕೋತಾ ಇದ್ದೀನಿ. ನೀವು ಇದ್ರ ಬದಲಾಗಿ ಬೇರೆ ಯಾವುದಾದ್ರೂ ತರಕಾರಿ ಇಲ್ಲ ಬದನೆಕಾಯಿ ಹಾಕ್ಕೋಬೋದು. ಒಂದು 1/2 ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸುಮಾರು ಒಂದು 1/4 ಕಪ್ನಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಹುಣಸೆ ರಸದಲ್ಲಿ ಕಡಲೆಕಾಳನ್ನ ಬಾಡಿಸ್ಕೋತಾ ಇದ್ದೀನಿ. ಮುಚ್ಚಳ ಮುಚ್ಚಿ 1 ನಿಮಿಷ ಅಥವಾ 2 ನಿಮಿಷ ಬಿಡೋಣ. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ನಾನು ಸುಮಾರು ಒಂದು 1/2 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ನೀವು ಇದರ ಬದಲಾಗಿ ಬೇರೆ ಯಾವುದಾದ್ರೂ ತರಕಾರಿ ಕೂಡ ಹಾಕ್ಕೋಬೋದು.
ನಾನು ಈ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀನಿ, ಒಂದ್ಸಲ ಮಾಡಿ ನೋಡಿ. ಇದನ್ನೇನು ಹೆಚ್ಚು ಬಾಡಿಸೋಷ್ಟಿಲ್ಲ, ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ನಾವು ಮಾಡ್ಕೊಂಡಿದ್ವಲ್ಲ ವಾಂಗಿಬಾತ್ ಪುಡಿ, ಅದನ್ನು ಸುಮಾರು 3 ಸ್ಪೂನ್ ಇರ್ಬೋದು ಹಾಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆನಲ್ಲಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬಿಡೋಣ ಎಣ್ಣೆ ರಿಲೀಸ್ ಆಗೋ ತನಕ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಕೊನೆಯಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ನಾವು ವಾಂಗಿಬಾತ್ ಪುಡಿಗೆ ಈಗಾಗಲೇ ಒಣಕೊಬ್ಬರಿ ಹಾಕಿದ್ವಿ, ಈಗ ಅನ್ನ ಉದುರುದ್ರಾಗಿ ಮಾಡಿಟ್ಕೊಂಡು ಆರದ ಮೇಲೆ ಅದಕ್ಕೆ ಬೆರೆಸ್ಕೋಬಹುದು. ಒಂದ್ಸಲ ಮಾಡಿ ನೋಡಿ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈಗ ಚೆನ್ನಾಗಿ ಕಲಸ್ಕೊಂಡು ಸರ್ವ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.